ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಂಗಿಂಗ್ ಪಾಟಿಗೆ ಯಾವ ರೀತಿ ಗಿಡಗಳನ್ನು ನೆಡೋದು ಅಂತ ತೋರಿಸ್ತೀನಿ ಹಾಗೆ ಅದು ಯಾವ ರೀತಿ ಮಣ್ಣನ್ನು ತಗೊಂಡಿದ್ದೀನಿ ಮತ್ತು ಯಾವ ರೀತಿ ಅದನ್ನು ನೆಟ್ಟಿದ್ದೀನಿ ಯಾವ ಯಾವ ಪ್ಲ್ಯಾಂಟನ್ನು ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಮತ್ತೆ ಸೇವಂತಿಗೆ ಗಿಡಗಳನ್ನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ನೆಡೋದನ್ನು ತೋರಿಸಿದ್ದೀನಿ ರಿಪೋರ್ಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿದ್ಯೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ನಾನು ಹ್ಯಾಂಗಿಂಗ್ ಪಾಟನ್ನು ನೋಡಿ ಗ್ಯಾಸಲ್ಲಿ ಬಿಸಿ ಒಂದು ಕಡ್ಡಿನ ಕಬ್ಬಣದ ಕಡ್ಡಿನ ಬಿಸಿ ಮಾಡಿಕೊಂಡು ಅದನ್ನು ಹೋಲ್ಗಳನ್ನು ಮಾಡ್ಕೊಳ್ತೀನಿ ನಾನು ಕೆಳಗಡೆ ಮಾತ್ರ ಹೋಲ್ ಮಾಡಿಕೊಂಡಿಲ್ಲ ಮೇಲ್ಗಡೆ ಸೈಡು ಒಂದೊಂದು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ಹಿಂದಿನ ಬಾರಿ ನಾನು ನಾಲ್ಕೇ ಹೋಲನ್ನು ಮಾಡಿದ್ದೀನಿ ಹಾಗೆ ಕಟ್ ಹೋಗಿಬಿಟ್ಟಿತ್ತು ಹಾಗಾಗಿ ಒಂದೆರಡು ಜಾಸ್ತಿ ಹೋಲನ್ನೇ ಮಾಡ್ಕೊಂಡಿದ್ದೀನಿ ನೋಡಿ ಕೆಳಗಡೆ ನಾನು ಒಂದು ಕಡೆ ಒಣಗಿದ ಎಲೆಗಳು ಮತ್ತು ಜಾಲಿಸಿಪ್ಪೆಯನ್ನು ಕಲೆಕ್ಟ್ ಮಾಡಿಟ್ಕೊಂಡಿರ್ತೀನಿ ಅದು ಈಗ ಪುಡಿ ಪುಡಿ ಆಗಿದೆ ಲೀಪ್ ಮೋಡ್ ಕಂಪೋಸ್ಟ್ ಆಗಿದೆ ಅದನ್ನು ಕೆಳಗಡೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನೀವು ಕೋಕೋಪಿಟ್ ಬೇಕಾದರೂ ಹಾಕ್ಬೋದು ಇದು ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಕೋಕೋಪಿಟ್ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಪ್ರಾಟೀನ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಲೈಟ್ ವೇಟ್ ಆಗಿರೋಂಥ ಪ್ರಾಟೀನ್ ಮಿಕ್ಸ್ನೇ ಹಾಕ್ಕೋಬೇಕು ಇದು ನೋಡಿ ನಾನಿಲ್ಲಿ ಆಲ್ರೆಡಿ ಸನ್ ರೋಸ್ ಪ್ಲ್ಯಾಂಟನ್ನು ಇಲ್ಲಿ ಬದುಕಿಸ್ಕೊಂಡಿದ್ದೀನಿ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ ನನಗೆ ಒಬ್ಬರು ಕೊಟ್ಟಿದ್ದರು ಅದನ್ನು ಕಟಿಂಗ್ ಹಾಕ್ಕೊಂಡಿದ್ದೆ ಇದು ಚೆನ್ನಾಗಿ ಬಂದಿದೆ ಈಗ ಅದನ್ನು ನಾನು ಈಗ ಹ್ಯಾಂಗಿಂಗ್ ಪಾಟಿಗೆ ಶಿಫ್ಟ್ ಮಾಡ್ತೀನಿ ನೋಡಿ ಎಷ್ಟೊಂದು ಬೇರುಗಳು ಬಂದಿದೆ ಅಂತ ನೋಡಿ ಇದನ್ನು ನಾನು ಆ ಪಾಟಲ್ಲಿ ನೆಡ್ತೀನಿ ಇದು ಎರಡು ಕಟಿಂಗನ್ನು ನಾನು ಹಾಕ್ಕೊಂಡಿದ್ದೆ ಎರಡು ಕಟಿಂಗನ್ನು ಒಂದೇ ಪಾಟ್ ಒಳಗಡೆ ಹಾಕಿ ನೆಡ್ತೀನಿ ಇಲ್ಲಿ ನೋಡಿ ಪಾಟಿಂಗ್ ಮಿಕ್ಸು ಒಂದು ಲೇಯರು ಒಂದು ಲೇ ಒಂದು ಲೇಯರ್ ಆ ಲೀಪ್ ಮೋಲ್ಡ್ ಕಾಂಪೋಸ್ಟನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆಲ್ಲ ಅದು ಕೆಳಗಡೆ ಬಂದುಬಿಡತ್ತೆ ನೋಡಿ ಇಲ್ಲೊಂದು ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಒಂದು ಪಾಟ್ ಒಳಗಡೆ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಈಗ ಇದನ್ನು ಕಿತ್ತುಕೊಂಡು ಅದೇ ಪಾಟ್ ಒಳಗಡೆ ನೆಟ್ಬಿಡ್ತೀನಿ ಫ್ರೆಂಡ್ಸ್ ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಗಿಡ ನಾನು ಇದನ್ನು ಎರಡೂ ಗಿಡನೂ ಒಂದರೊಳಗಡೆ ಹಾಕ್ತೀನಿ ಇದು ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹ್ಯಾಂಗಿಂಗ್ ಪಾಟ್ಗೆ ಚೆನ್ನಾಗಿ ಕಾಣಿಸುತ್ತೆ ನಾವು ಹ್ಯಾಂಗಿಂಗ್ ಪಾಟಿಗೆ ಯಾವಾಗಲೂ ಲೈಟ್ ವೇಟ್ ಆಗಿರೋವಂಥ ಪಾಟಿಂಗ್ ಮಿಂಕ್ಸ್ನೇ ತೊಗೋಬೇಕು ನಾನಿಲ್ಲಿ ಭತ್ತದ ಹೊಟ್ಟು ಮತ್ತು ಮಣ್ಣು ಒಂದು ಫಾರ್ಟ್ ಮಣ್ಣು ಒಂದು ಫಾರ್ಟ್ ಭತ್ತದ ಹೊಟ್ಟು ಮತ್ತು ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಲೇಯರ್ ಮೇಲೆ ಲೇಯರ್ ಪಟಿಂಗ್ ಮಿಕ್ಸ ಹಾಕಿದ್ದೀನಿ ಮತ್ತು ಲಿಪ್ ಮೋಲ್ಡ್ ಕಂಪೋಸ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ನೆಟ್ಟಾಗ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಬೇರುಗಳು ತುಂಬ ಚೆನ್ನಾಗಿ ಕೆಳಗಡೆ ಹೋಗುತ್ತೆ ಬೇರಿಗೆ ಹೋಗಲಿಕ್ಕೆ ತುಂಬ ಈಸಿ ಆಗುತ್ತೆ ಆಕ್ಸಿಜನ್ ಸಹ ಚೆನ್ನಾಗಿ ಸಿಗೋದ್ರಿಂದ ಬೇರುಗಳು ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಲೇಯರ್ ಮೇಲೆ ಲೇಯರ್ ಮಣ್ಣು ಮತ್ತು ಯಾವುದಾದ್ರೂ ಲೀಪ್ ಮೋಲ್ಡು ನಿಮ್ ಯಾವುದಾದ್ರೂ ಒಂದು ತೆಂಗಿನ ನಾರು ಹೀಗೆ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾದರೆ ಒಣಗಿದ ಹುಲ್ಲು ಇಲ್ಲ ಶೇಂಗಾ ಸಿಪ್ಪೆ ಹೀಗೆ ಏನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲೈಟ್ ವೇಟ್ ಆಗಿರುತ್ತೆ ಪಾಟಿಂಗ್ ಮಿಕ್ಸು ಒಣಗಿದ ಎಲೆಗಳನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಬೋದು ಸ್ವಲ್ಪ ಹಳೇದಾಗಿರುವಂಥ ಒಣಗಿದ ಎಲೆ ಒಂದು ಈಗ ಒಣಗಿದ ಎಲೆಗಳು ಎಲ್ಲ ಕಡೆ ಸಿಗತ್ತೆ ಅದನ್ನು ನೀವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅದು ತುಂಬ ಪುಡಿ ಪುಡಿ ಆಗತ್ತೆ ಆಮೇಲೆ ಇದಕ್ಕೆ ಯೂಸ್ ಮಾಡ್ಬೋದು ನೀವು ಒಣಗಿದ ಎಲೆಗಳನ್ನು ಪಾರ್ಕಿಗೆಲ್ಲ ಹೋದಾಗ ಬೇಕಾದರೂ ಸಿಗತ್ತೆ ಅಲ್ಲಿ ಕಲೆಕ್ಟ್ ಮಾಡಿಟ್ಕೊಳ್ಳಿ ನೋಡಿ ಇದು ನಾನು ಆಲ್ರೆಡಿ ಗ್ರೋ ಬ್ಯಾಗಲ್ಲಿ ಸೇವಂತಿಗೆ ಗಿಡಗಳನ್ನು ಹಾಕಿದ್ನಲ್ಲ ಆ ಸೇವಂತಿಗೆ ಗಿಡಗಳನ್ನು ಮಣ್ಣನ್ನು ತೆಕ್ಕೊಂಡು ಅದನ್ನು ಈ ರೀತಿ ಕ್ಲೀನ್ ಮಾಡಿ ತೊಳ್ಕೊಳ್ತೀನಿ ಯಾಕಂದರೆ ಯಾವುದಾದ್ರೂ ಪಂಗಸ್ ಇರುತ್ತೆ ಹಾಗಾಗಿ ನಾವು ಈ ರೀತಿ ತೊಳ್ಕೊಂಡು ಹೊಸ ಗಿಡಗಳನ್ನು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ ಸ್ವಲ್ಪನಾದರೂ ಯಾವುದಾದ್ರೂ ಪಂಗಸ್ ಇದ್ದರೆ ಈ ಗಿಡಕ್ಕೂ ಅದು ಅಂಟ್ಕೊಬಿಡತ್ತೆ ಹಾಗಾಗಿ ಈಗ ನಾನು ಸೇವಂತಿ ಗಿಡಗಳನ್ನು ನೆಟ್ಟು ತೋರಿಸ್ತೀನಿ ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಡಿ ಇದರಲ್ಲಿ ಸ್ವಲ್ಪ ಆಗಿ ತೋರಿಸಿದ್ದೀನಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಲಾಸ್ಟಲ್ಲಿ ಯಾವುದಾದ್ರೂ ಮುಂದಿನ ವಿಡಿಯೋದಲ್ಲಿ ನಾನು ಏನು ಡಿಪ್ರೆಂಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗದೆ ಹೋದರೆ ಹೇಳ್ತೀನಿ ನೋಡಿ ಆಲ್ರೆಡಿ ನಾನು ಒಂದೇ ಕವರಲ್ಲಿ ಮೂರರಿಂದ ನಾಲ್ಕು ಗಿಡಗಳನ್ನು ನೆಟ್ಕೊಂಡಿದ್ದೆ ಅದು ಸ್ವಲ್ಪ ಈ ಗಿಡಗಳು ಚೆನ್ನಾಗಿ ಬಂದಿತ್ತು ನೋಡಿ ನಾನು ಆಲ್ರೆಡಿ ಇದಕ್ಕೆ ಪಿಂಚಿಂಗ್ ಮಾಡಿದ್ದೀನಿ ಯಾವ ರೀತಿ ಪಿಂಚಿಂಗ್ ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ತುಂಬ ಗಿಡ್ಡ ಗಿಡ್ಡ ಗಿಡಗಳಿಗೆಲ್ಲ ನಾವು ಪಿಂಚಿಂಗ್ ಮಾಡಿಬಿಡಬೇಕು ಹಾಗಾದರೆ ಮತ್ತ ಮಾತ್ರ ಗಿಡಗಳು ಬುಷಿಯಾಗಿ ಬರುತ್ತೆ ನೋಡಿ ಇದಕ್ಕೆ ನೋಡಿ ಲೀಪ್ ಮೋಲ್ಡ್ ಕಂಪೋಸ್ಟ್ ಅಂತ ಹೇಳಿದ್ದೀನಲ್ಲ ನಾನು ಒಣಗಿದ ಎಲೆಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಅಂತ ಅದನ್ನು ಕೆಳಗಡೆ ಒಂದು ಲೇಯರ್ ಹಾಕ್ಕೊಂಡು ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ಪಾಟಿಂಗ್ ಮಿಕ್ಸ್ನ ಆಲ್ರೆಡಿ ನಾನು ಸೇವಂತಿ ಗಿಡಗಳಿಗೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಮಾಡೋದು ಅಂತ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಎಂಡ್ ಕಾರ್ಡಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಒಂದು ಲೇಯರ್ ಅಲ್ಲಿ ಮೋಲ್ಡ್ ಕಂಪೋಸ್ಟು ಮತ್ತು ಒಂದು ಲೇಯರ್ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಗಿಡಗಳನ್ನು ನೆಟ್ಟಾಗ ಬೇರುಗಳು ಸರಾಗವಾಗಿ ಇಳಿದು ಹೋಗಿ ಬೇರಿಗೆಲ್ಲ ಆಕ್ಸಿಜನ್ ಸಿಕ್ಕು ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಬೇರು ಎಷ್ಟು ಕೆಳಗಡೆ ಹೋಗುತ್ತೋ ಅಷ್ಟು ಮೇಲ್ಗಡೆ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮತ್ತು ಲೈಟ್ ವೆಯ್ಟ್ ಆಗಿರುತ್ತೆ ನಾವು ಟೆರೆಸ್ ಮೇಲೆಲ್ಲ ಇಟ್ಟಾಗ ತುಂಬ ಭಾರ ಆಗಿಬಿಡತ್ತೆ ಮಣ್ಣು ಮತ್ತು ಪಾಟಿಂಗ್ ಮಿಕ್ಸ್ನ ಮಾತ್ರ ಹಾಕ್ಕೊಂಡಾಗ ಹಾಗಾಗಿ ಈ ರೀತಿ ನಾವು ಏನಾದರೂ ಹಾಕ್ಕೊಂಡಾಗ ನೀವು ಕೋಕೋಪೀಟನ್ನು ಕೂಡ ಹಾಕ್ಬೋದು ಆದರೆ ನಾನು ಸೇವಂತಿ ಕಡೆಗಳಿಗೆ ಕೋಕೋಪೀಟನ್ನು ಸಜೆಸ್ಟ್ ಮಾಡಲ್ಲ ಯಾಕಂದರೆ ಇದಕ್ಕೆ ತುಂಬ ನೀರು ಕಡಿಮೆ ಬೇಕಾಗುತ್ತೆ ಹಾಗಾಗಿ ಮತ್ತೆ ಮಳೆಗಾಲ ಬಂದ್ಬಿಡತ್ತೆ ನಾವು ಈಗ ನೆಡೋ ಅಷ್ಟೊತ್ತಿಗೆ ಹಾಗಾಗಿ ಕೋಕೋಪೀಟನ್ನು ನಾನು ಇದಕ್ಕೆ ಯೂಸ್ ಮಾಡಲ್ಲ ಈ ರೀತಿ ಎಲೆಗಳು ಮತ್ತು ಏನಾದರೂ ಸಿಕ್ಕರೆ ನೀವು ಶೇಂಗಾ ಸಿಪ್ಪೆ ಭತ್ತದ ಹೊಟ್ಟು ಸಿಕ್ಕರೆ ಹಾಕ್ಬೋದು ಹೀಗೆ ಏನಾದರೂ ಹಾಕ್ಕೊಂಡ್ರೆ ಒಣಗಿದ ಎಲೆಗಳನ್ನು ಶೇಂಗಾ ಸಿಪ್ಪೇನ ನಾನು ಒಂದು ವಿಡಿಯೋ ಮಾಡಿದ್ದೆ ಲೈಟ್ ವೇಟ್ ಆಗಿ ಫಾರ್ಟಿ ಮಿಕ್ಸ್ನ ಹೇಗೆ ಮಾಡೋದು ಅಂತ ಆ ವೀಡಿಯೋನ ಬೇಕಾದರೆ ಚಾನಲಿಗೆ ಹೋಗಿ ನೋಡಿ ಮತ್ತೆ ಬೇಕಾದರೆ ಕೇಳಿ ಹೊಸದಾಗಿ ಮಾಡ್ತೀನಿ ನಾನು ಒಂದು ವರ್ಷ ಆಗೋಯ್ತು ಆ ವೀಡಿಯೋ ಮಾಡಿ ನೋಡಿ ಈ ರೀತಿ ಇಷ್ಟೊಂದು ಮರಿಗಳು ಕೂಡ ಬಂದ್ಬಿಟ್ಟಿದೆ ಈ ಗಿಡದಲ್ಲಿ ಅದನ್ನು ಆ ಮರಿನೆಲ್ಲ ಸ್ವಲ್ಪ ಮೇಲ್ಗಡೆ ಮಾಡಿ ನಾನು ಗಿಡನ ನೆಡ್ತೀನಿ ಆ ಗ್ರೋ ಬ್ಯಾಗ್ನ ಮುಕ್ಕಾಲು ಭಾಗ ಮಣ್ಣಾದರೆ ಸಾಕಾಗತ್ತೆ ತುಂಬ ತುಂಬೋದು ಬೇಡ ನೋಡೋಣ ನಾನು ಮೊದಲು ನೆಟ್ಟು ಗಿಡ ಚೆನ್ನಾಗಿ ಬರುತ್ತೋ ಈಗ ನೆಟ್ಟ ಗಿಡ ಚೆನ್ನಾಗಿ ಬರುತ್ತೋ ಅಂತ ಇದು ನೋಡಿ ಒಂದು ವರ್ಷ ಹಳೆಯದಾಗಿರೋಂಥ ಇದು ಕುರಿ ಗೊಬ್ಬರ ಅದನ್ನು ನಾನು ಒಂದು ವರ್ಷ ಹಳೆಯದಾಗಿರೋದ್ರಿಂದ ಸ್ವಲ್ಪ ಎರಡು ಬೌಲ್ ಆಗುವಷ್ಟು ಹಾಕಿದ್ದೀನಿ ಇದು ತುಂಬ ದೊಡ್ಡ ಪಾಟ್ ಆಗಿರೋದ್ರಿಂದ ದೊಡ್ಡ ಗ್ರೋ ಬ್ಯಾಗ್ ಆಗಿರೋದ್ರಿಂದ ಸ್ವಲ್ಪ ಗಿಡನೂ ಕೂಡ ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಇದರಲ್ಲಿ ಎರಡು ಗಿಡನ ಒಂದರೊಳಗಡೆ ಹಾಕಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗೊಬ್ಬರನ ಹಾಕಿದ್ದೀನಿ ಮತ್ತು ಸೇವಂತಿ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಗೊಬ್ಬರ ಬೇಕಾಗತ್ತೆ ಹಾಗೆ ಈ ರೀತಿ ಪ್ರೆಸ್ ಮಾಡಿ ಎರಡೂ ಗಿಡಕ್ಕೂ ನಾನು ಅದೇ ರೀತಿ ನೋಡಿ ಎಷ್ಟೊಂದು ಮರಿಗಳು ಬಂದುಬಿಟ್ಟಿದೆ ಈ ಮರಿನ ಸ್ವಲ್ಪ ಮೇಲ್ಗಡೆ ಮಾಡಿ ನಿಧಾನವಾಗಿ ಮಾಡಿ ಅದು ಕಟ್ಟಾಗಿಬಿಡತ್ತೆ ಮೇಲುಗಡೆ ಮಾಡಿ ನೆಟ್ಬಿಡ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಗಿಡ ತುಂಬ ದಿನ ಆಗಿತ್ತು ಗಿಡನ ನಾನು ರಿಪೋರ್ಟಿಂಗ್ ಮಾಡಲೇ ಇಲ್ಲ ಈಗ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡಿಕೊಂಡೆ ನೋಡಿ ಈ ರೀತಿ ಒಳಗಡೆ ಗಿಡನ ಇಟ್ಟು ಕುರಿ ಗೊಬ್ಬರನ ಹಾಕಿ ಪಾಟಿಂಗ್ ಮಿಕ್ಸನ್ನ ಹಾಕಿ ನೀರನ್ನು ಹಾಕಿ ಎರಡು ದಿವಸ ನಾನು ನೆರಳಲ್ಲೇ ಇಡ್ತೀನಿ ಆಮೇಲೆ ಅದನ್ನು ನಾವು ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಮಳೆ ತಾಗದೇ ಇರೋ ಅಂಥ ಜಾಗದಲ್ಲಿ ಶಿಫ್ಟ್ ಮಾಡ್ಕೋಬೇಕು ಇದು ನಾವು ಈಗ ನೆಟ್ಟ ನೆಟ್ಟರೆ ಮಳೆಗಾಲ ಮುಗಿದ ಮೇಲೆ ಹೂವಾಗೋದ್ರಿಂದ ನಾವು ಮಳೆಗಾಲದಲ್ಲಿ ಸ್ವಲ್ಪ ಶೇಡಲ್ಲಿ ಇಟ್ಕೋಬೇಕು ನೀರು ಯಾವುದೇ ರೀತಿ ಇದಕ್ಕೆ ತಾಗಬಾರ್ದು ಇಟ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ವಿಷಯಗಳ ಜೊತೆ ಬರ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ನಾನಿಲ್ಲಿ ಪಿಂಚ್ ಪಿಂಚಿಂಗ್ ಮಾಡಿದ್ದೀನಿ ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಇವತ್ತು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ